ನಮಸ್ಕಾರ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋ ಜಾಗ ವಿಶ್ವ ಪ್ರಸಿದ್ಧಿಯಾದಂಥ ಜೋಗ್ ಫಾಲ್ಸ್ಗೆ. ನಾರ್ಮಲಾಗಿ ಜೋಗ್ ಫಾಲ್ಸ್ ನೋಡಿರ್ತೀರಿ, ಬಟ್ ನಾನು ಇವತ್ತು ಜೋಗ್ ಫಾಲ್ಸ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ನಾಗ ಎಕ್ಸೈಟ್ ಆಗಿರೋ ಒಂದು ವ್ಯೂವ್ನಾಗ ನಾನು ತೋರಿಸ್ಬೇಕಂತ ಮಾಡೇನಿ. ಸೊ ನಾವು ಈಗ ಪ್ರೆಸೆಂಟ್ ಆಗಿರೋದು ಜೋಗ್ ಫಾಲ್ಸ್ಗಿಂತ ಮೊದಲು ಬರೋವಂಥ ಒಂದು ಬ್ರಿಡ್ಜು. ಸೊ ಈ ಬ್ರಿಡ್ಜು ನೀವು ಹೆಂಗಂದ್ರೆ, ನೀವು ಶಿವಮೊಗ್ಗದಿಂದ ಬಂದರೆ ನಿಮ್ಮ ಲೆಫ್ಟಿಗೆ ಬ್ರಿಡ್ಜ್ ಬರ್ತೈತಿ. ಸೊ ಆ ಬ್ರಿಡ್ಜ್ ಮೇಲೆ ಇವಾಗ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಟ್ಟು, ಮಳೆ ಬೇರೆ ಸ್ಟಾರ್ಟ್ ಆಯಿತು, ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ. ಒಂದು ಹೋಟೆಲ್ ಬರುತ್ತೆ ಪ್ರಕೃತಿ ಯಾತ್ರಿ ಅಂತ, ಆ ಹೋಟೆಲ್ ಹಿಂದ್ಗಡೆಯಿಂದ ನಿಮ್ಮ ಜವಾಬ್ದಾರಿ ಮೇಲೆ ನೀವು ಹೋಗ್ಬೋದು, ಬಟ್ ಲಾಕ್ ಮಾಡ್ಯಾರ ಇದನ್ನು. ನನ್ನ ಜೊತೆ ಇದ್ದಾರೆ ಸ್ಮಾರ್ಟ್ ಸ್ವ್ಯಾಗ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇವ್ರನ್ನು ಕೂಡ. ಇದರ್ ಸೆ ಮಂಜುಮಲ್ ಬಾಯ್ಸ್ ಹೋತಾರೆ ನೋಡ್ಕೊಂಡ್ ಹೋಗಪ್ಪ. ನೀವ್ ಹೆಂಗ್ ಹೋಗ್ತೀರ ನಾವ್ ಹಂಗಿಂದ ಬರೋದ. ಜಂಗಲ್ದಾಗ ಬೊಂಬಾಟ್ ಹೊಂಟ್ರಿ ಅಲ್ಲ. ನಡ್ರಿ ನಡ್ರಿ, ಇರ್ಲಿ, ನಾವು ಎಲ್ಲ ಕಾಡನ್ನ ಹುಟ್ಟಿ ಬೆಳೆದೇವೆ, ನಾವು ಕಾಡನ್ನ ಹುಟ್ಟಿ ಬೆಳೆದ ಆಮೇಲೆ ನಾಡಿಗೆ ಬಂದೇವೆ. ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಸಾಹಸಕರ ಕೃಷಿ ಮಾಡ್ತೀರಿ, ಕಾಲ ನೆಲ್ದಾಗಿಟ್ಟೋರು ನಡೀತೈತ್ಲ. ಈ ಜೋಗ್ ಅನ್ನೋದು ನೋಡೋಕೆ ಸುಂದರವಾಗಿದೆ, ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದರೆ ಅಷ್ಟೇ ತುಂಬ ಡೇಂಜರಸ್ ಕೂಡ. ಸೊ ಇವಾಗ ನಾನು ತೋರಿಸ್ತಾ ಇರೋಂಥ ಪ್ಲೇಸ್ನ ಯಾರ್ಯಾರು ಇದ್ದ ನೋಡ್ಕೊಂಬಿಟ್ಟು ಈ ಜಾಗಗಳಿಗೆ ಬರ್ತೀರಾ. ಸೊ ಬಿ ಕೇರ್ಫುಲ್, ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸೊ ನೋಡಿಕೊಂಡು ಜವಾಬ್ದಾರಿಯಿಂದ ನೋಡಕ್ಕೆ ಬನ್ನಿ ಬನ್ನಿ. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ, ನೀವು ಇಂಥ ಪ್ರವಾಸಿ ತಾಣಗಳಿಗೆ ಬಂದಾಗ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ. ಈ ಥರ ಕೆಲಸಗಳನ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಯಾರು ಡಸ್ಟ್ಬಿನ್ಗೆ ದಯವಿಟ್ಟು ಹಾಕ್ರಿ. ಇವಾಗ ಶಿವಮೊಗ್ಗದ ಕಡೆಯಿಂದ ಹಿಂಗೆ ಬಂದರೆ ನಿಮ್ಮ ಲೆಫ್ಟ್ ಸೈಡ್ಗೆ ಈ ಥರ ಒಂದು ಬೋರ್ಡ್ ಬರುತ್ತೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಸರ್ಕಿಟ್ ಹೌಸ್ ಅಂತಾರಲ್ಲ, ಸರ್ಕಿಟ್ ಹೌಸ್ ಇದು. ಈ ಸರ್ಕಿಟ್ ಹೌಸ್ ಇಲ್ಲ ಕಾಲ್ದಾರಿಯಲ್ಲಿ ಹೋದ್ರೆ, ಆ್ಯಕ್ಚುಲಿ ಇಲ್ಲಿ ಈ ಥರ ಗೇಟ್ ಎಲ್ಲ ಹಾರಿಕೊಂಡು ಗಿಡ ಎಲ್ಲ ಇರ್ತವೆ ಹಿಂಗೆ ಕಾಲ್ದಾರಿ. ಸ್ವಲ್ಪ ಗಾಳಿ ಕೂದಲು ಉತ್ತರ ಆದಂಗೆ ಆಗ್ಯಾವು, ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ಏನಾಗಲ್ಲ, ಕಂಟೆಂಟ್ ಇಂಪಾರ್ಟೆಂಟು, ಕಂಟೆಂಟ್ ಮಾಡೋರ್ಗಿಂತ ಕಂಟೆಂಟ್ ಇಂಪಾರ್ಟೆಂಟ್. ವ್ಯೂ ಏನು ಗೊತ್ತಾ, ಅಲ್ಲಿ ಐತಲ್ಲ ಬಂಡಿಕಲ್ಲ ಅದ್ರ ಮೇಲೆ ವ್ಯೂ. ಈ ಸರ್ಕಿಟ್ ಹೌಸ್ ಎಲ್ಲರೂ ನೋಡಿರ್ತೀರಿ, ಯಾವುದೋ ಮುಂಗಾರ ಮಳೆ ಮೂವಿ ಒಳಗೆ ಶೂಟ್ ಆಗೈತಿ. ಹಿಂಗೆ ಕಾಲ್ದಾರ್ಯಾಗ ನಾವು ಹೋಗ್ಬೇಕಾಕತಿ, ಇದು ಭಾಳ ಡಿಫಿಕಲ್ಟ್ ಇರ್ತದೆ. ಇದು ನಿಜ ಡಿಫಿಕಲ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಡಿಫಿಕಲ್ಟ್ ಇದು. ದಾರಿ ಎಷ್ಟು ಕಷ್ಟ ಇರ್ತದಲ್ಲ ಅಷ್ಟು ನಿಮಗೆ ಒಳ್ಳೆ ವ್ಯೂ ಸಿಗ್ತದಂತ. ಗೈಸ್, ನಿಮಗೆ ಸಕ್ಕತ್ತಾಗಿರೋ ವ್ಯೂ ಬೇಕಾ, ಬೇಗ ನೋಡಿ ಇಲ್ಲಿ. ವೇರ್ ಆರ್ ಯು ಫ್ರಮ್? ಹೈದರಾಬಾದ್. ಹೈದರಾಬಾದ್ ಪವನ್ ಕಲ್ಯಾಣ್. ಹೌಸ್ ದ ಪ್ಲೇಸ್? ನೈಸ್. ಹಾ
ಬಾರಪ್ಪ. ಏ ಬರ್ರಿ ಫಿಫ್ಟಿ, ಬಟ್ ಈಸಿ ಇದೆ, ಹಿಂಗಿದೆ, ಹಿಂಗಿಲ್ಲ. ಗೈಸ್ ನಿಮಗೆ ಸಕ್ಕತ್ತಾಗಿರೋ ವ್ಯೂ ಬೇಕಾ? ಬೇಗ ನೋಡಿ ಅಲ್ಲಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ದೋಸ್ತಿಗೂ ಕಳಿಸ್ಬಿಡ್ರಿ, ಅವನು ಬಂದ್ಬಿಡ್ರಿ.